ನಾನು ತಿಪ್ಪೇಸ್ವಾಮಿಯವರಲ್ಲಿ ಚೇರ್ ಹಾಕ್ಸಿದ್ರು, ನಾನು ಕೂರೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ. ನಿಮ್ಮನ್ನು ನೋಡೋದು ಒಂದು ಆನಂದ ನನಗೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಕಾಲದಲ್ಲಾಗಲಿ ಯಾವ ಮುಖ್ಯಮಂತ್ರಿ ಇರಲಿ ಈ ಥರ ಸಭೆ ನಡೆದಿಲ್ಲ. ಇದಕ್ಕಿಷ್ಟೆಲ್ಲ ನೀವು ಸೇರಿ ಆಶೀರ್ವಾದ ಮಾಡಿದರೆ ವಿಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಈ ಕಾರ್ಯಕ್ರಮದ ಒಂದು ಹೆಗ್ಗುರುತು. ನೀವೆಲ್ಲರೂ ಒಂದು ಛಲವಾಗಿ ಒಂದು ಪ್ರಾದೇಶಿಕ ಪಕ್ಷನ ಅಧಿಕಾರಕ್ಕೆ ತಂದು ಆ ಒಂದು ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು, ಪಂಚರತ್ನ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ನೀರು ಯಾರ ಹಕ್ಕಲ್ಲ, ಅದು ಮೇಕೆ ದಾಟದು ಒಂದು ನಮ್ಮ ವಿಡಿಯೋದಲ್ಲಿ ತಂದಿದ್ದಾರೆ. ಆ ನೀರನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಮಾತು ಹೇಳಿ ಕ್ಲೋಸ್ ಮಾಡ್ತೀನಿ. ಇವತ್ತು ಹೇಳ್ತಾರೆ, ನಿಮ್ಮೆಲ್ಲರ ಹೆಸರು ಹೇಳಿದ ಮೂರು ನದಿಗಳನ್ನ ಆಳುವವರು ವಿರೋಧಿ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಮೇಕೆದಾಟಿಗೆ ಒಂದು ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದರು. ನಮಗೆ ಅದು ಅನುಕರಣೆ ಅಲ್ಲ. ವಾಸ್ತವಾಂಶ ಏನಿದೆ ಅಂದರೆ ಮೂರು ನದಿಗಳನ್ನು ಕೂಡಿಸ್ತಾ ಇದ್ದಾರೆ. ತಪ್ಪು ಮಾತನಾಡಬಾರದು. ಬೈಲಾರ ಹೊಗೈ ಗುಂಡಾರ, ಇದು ನರೇಂದ್ರ ಮೋದಿಯವರೇ ಅಪ್ರೂವ್ ಮಾಡಿದ್ದಾರೆ, ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ನನಗೆ ಅಂಕಿಅಂಶಗಳನ್ನೆಲ್ಲ ಸಂಗ್ರಹಣೆ ಮಾಡಿದ್ದೇನೆ. ಇವತ್ತು ಕಾವೇರಿಗೆ ಈ ಒಂದು ಕಾರ್ಯಕ್ರಮಕ್ಕೆ 16,000 ಕೋಟಿ ನಾವೇ ಕಟ್ಕೊಳ್ತೀವಿ. ದಯಮಾಡಿ ಅವಕಾಶ ಕೊಡಿ. ನಮಗೆ ನೀರಿಲ್ಲ ಅಂದರೆ ನಮ್ಮ ವಿರುದ್ಧ ತೀರ್ಮಾನ ಮಾಡಿದ್ದಾರೆ. ಈ ಹೋರಾಟ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಅನ್ನೋದನ್ನು ತಾವೆಲ್ಲ ದಯಮಾಡಿ ಮರಿಬೇಡಿ. 16ನೇ ತಾರೀಕು ಶುರುವಾಯಿತು, 28. ಇಷ್ಟೊತ್ತು ಮಾತನಾಡಲಿಕ್ಕೆ ತುಂಬ ಕಾಲ ಉಪಯೋಗ ಮಾಡಿಕೊಂಡು ಗೊತ್ತಿಲ್ಲ ನನಗೆ. ದಯಮಾಡಿ ನೀವೆಲ್ಲರೂ ಕೋಆಪರೇಟ್ ಮಾಡಿ ಇನ್ನು ಮುಂದೆ ಪಂಚರತ್ನ ಕಾರ್ಯಕ್ರಮ ಈ ಒಂದು ಮೇಕೆದಾಟು ಅಲ್ಲಿ ಮೂರು ನದಿ ಒಟ್ಟುಗೂಡಿಸಿ ಸೇಲಂ ಡಿಸ್ಟ್ರಿಕ್ಟ್ ಏನು ಮಾಡ್ತಾ ಇದ್ದಾರೆ, ನಾವು ಕತ್ತಿ ಗುರಿಣಿ ಹಿಡ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ನಮ್ಮ ಹೋರಾಟ ಒಗ್ಗಟ್ಟು, ನಮ್ಮ ಹೋರಾಟ ಜಾತಿ ಇಲ್ಲ. ಇಲ್ಲಿ ನೀರು ಕುಡಿಲಿಕ್ಕೆ ಎಲ್ರಿಗೂ ಬೇಕು. ಅದೇ ದಯಮಾಡಿ ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹೋರಾಟ ನಮ್ಮ ಹಕ್ಕಿನ ನೀರನ್ನು ಉಳಿಸಿಕೊಳ್ಳೋದಕ್ಕೆ, ಅದ್ರ ಬಗ್ಗೆ ನೀವೆಲ್ಲ ಮರಿಬೇಡಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡ್ತೇನೆ.